ಅಷ್ಟೇ. ಕೃಷ್ಣ ಹುಟ್ಟಿದ ದಿನ, ಕೃಷ್ಣ ಹುಟ್ಟಿದ ದಿನ ರಾತ್ರಿ 12 ಗಂಟೆಗೆ ಕಂಸನನ್ನು ಕೊಂದದು. ಈಗ ಅವರಿಗೆ ಟೈಮ್ ಇಲ್ಲಲ್ಲ, ಯಾರಿಗೂ ಟೈಮ್ ಇಲ್ಲಲ್ಲ ಒಂದು ಮಾಡಲಿಕ್ಕೆ. ಬರುವುದು ರೆಡಿಮೇಡ್ ಎಲ್ಲ ಸಿಗ್ತದಲ್ಲ, ಈಗ ಹಾಗೆ ಆಗಿದೆ. ನಮಸ್ಕಾರ ವೀಕ್ಷಕರೇ, ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಹಾಗಿರುವಾಗ ಕರಾವಳಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಅಷ್ಟೇ ಸಡಗರದಿಂದ ನಡೀತಾ ಇದೆ. ಇದಕ್ಕೆ ಪೂರಕವಾಗಿರುವಂತೆ ಅಂದರೆ ಈ ಹಬ್ಬದ ಸಡಗರವನ್ನು ಇನ್ನಷ್ಟು ಹೆಚ್ಚಿಸಲಿಕ್ಕೆ ಕರಾವಳಿಯಲ್ಲಿ ಸಹಾಯಕವಾಗುವುದೇ ಈ ಮೂಡೆ ಮತ್ತು ಕೊಟ್ಟಿಗೆ. ಇವುಗಳನ್ನು ಕೆಲವರು ಇಲ್ಲಿ ತಯಾರಿಸ್ತಾ ಇದ್ದಾರೆ, ಇನ್ನು ಕೆಲವರು ಕುಟುಂಬ ಸಮೇತರಾಗಿ ಇಲ್ಲಿ ಬಂದು ಮೂಡೆಗಳನ್ನು ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ಕೃಷ್ಣಸ್ವಾಮಿ, ಕೇರಳ. ಈಗ ಕೇರಳದಿಂದ ಬಂದು ಇಲ್ಲಿ ಮಂಗಳೂರಿನಲ್ಲಿ ಮೂಡೆ ಮಾಡ್ತೀರಾ ಅಂದ್ರೆ, ಈಗ ಈ ಕೇರಳದಲ್ಲಿ ಈ ಮೂಡೆ ಅಥವಾ ಕೊಟ್ಟಿಗೆಗೆ ಅಲ್ಲಿ ಜನ ಬರ್ತಾ ಇಲ್ವಾ ಅಂದ್ರೆ, ಅದನ್ನ ಸ್ವೀಕರಿಸುವವರು ಕಡಿಮೆಯಾ ಅಲ್ಲಿ? ಇದು ಹೋಗುವುದಿಲ್ಲ, ಅಲ್ಲಿ ಗೊತ್ತಿಲ್ಲ. ಅಲ್ಲಿ ಕೇರಳದಲ್ಲಿ, ಮಂಗಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲ ತಕ್ಕೊಳ್ಳಿದ್ದಾರೆ, ಮಾಡಿದ್ರೆ ಇದೇ ಮಾಡುವ ಕೃಷ್ಣ ಜನ್ಮಾಷ್ಟಮಿಗೆ ಮತ್ತೆ ಚೌತಿಗೆಲ್ಲ ಹೋಗ್ತದೆ. ಅಲ್ಲಿ ಕೇರಳದಲ್ಲಿ ಅವರಿಗೆ ಗೊತ್ತಿಲ್ಲ. ಊರಿಂದ ಎಲೆ ಈ ಕೊಟ್ಟಿಗೆ ಮಾಡಲಿಕ್ಕೆ ಅಲ್ಲಿಂದ ಎಲೆ ತರ್ತದೆ, ನಮ್ಮ ಮನೆಯಿಂದ ಇಲ್ಲಿ ಎಲೆ ಸಿಗ್ತದೆ. ಮತ್ತು ಅದು ಚಿಕ್ಕ 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 ಎಲೆ ಸಿಗ್ತದೆ ಅದರಲ್ಲಿ. ಎಲೆ ಇಲ್ಲಿ ದೊಡ್ಡ ದೊಡ್ಡ ಕೊಟ್ಟಿಗೆ ಹೇಳ್ತಾರೆ, ಅದಕ್ಕೆ ಅಲ್ಲಿಂದೇ ತರುವುದು ನಾವು. ಈಗ ದೊಡ್ಡ ಎಲೆ ಇದು, ಈ ಮೂಡೆಯನ್ನು ಯಾವುದರಿಂದ ತಯಾರಿಸ್ತಾರೆ? ಅದು ನಮ್ಮ ಕೇರಳದಲ್ಲಿ ಆದರೆ ನಮಗೆ ಹೆಸರು ಬರಲ್ಲ. ಅದಂತೂ ಎಲ್ಲಿ, ಅದು ನಮ್ಮ ಮಂಗಳೂರಿನ ಕಡೆದನ್ನು ಒಲಿ ಅಂತ ಹೇಳ್ತಾರೆ. ಒಲಿಯಿಂದ ತಯಾರಿಸೋದನ್ನು ಮೂಡೆ, ಹಾಗೂ ಹಲಸಿನ ಎಲೆಯಿಂದ ತಯಾರಿಸೋದನ್ನು ಕೊಟ್ಟಿಗೆ ಅಂತ. ಎಷ್ಟು ವರ್ಷದಿಂದ ನೀವು ಒಂದು ಈ ವೃತ್ತಿಯಲ್ಲಿ ತೊಡಗಿದ್ದೀರಿ? ಇದು ಒಂದು 20 ವರ್ಷ ಆಯಿತು. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ಸಮೀಪವಾಗ್ತಿದ್ದಂತೆ ನಿಮ್ಮ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತದೆ. ಖುಷಿ ಇದೆ ಇಲ್ಲಿ. ಇದು ಜಾಸ್ತಿ ಹೋಗುವುದೇ ಮಂಗಳೂರಲ್ಲಿ. ಮಂಗಳೂರಲ್ಲಿ ಯಾವಾಗ ಇದು ಮಾಡಿದರೆ ಅಷ್ಟು ಜನ ಬಂದು ತಕೊಳ್ತಾರೆ. ಈಗ ಅವರಿಗೆ ಟೈಮ್ ಇಲ್ಲಲ್ಲ, ಯಾರಿಗೂ ಟೈಮ್ ಇಲ್ಲಲ್ಲ ಒಂದು ಮಾಡಲಿಕ್ಕೆ. ಬರುವುದು ರೆಡಿಮೇಡ್ ಎಲ್ಲ ಸಿಗ್ತದಲ್ಲ, ಈಗ ಹಾಗೆ ಆಗಿದೆ. ಈಗ ಆನ್ಲೈನಲ್ಲಿ ಕೂಡ ನಮಗೆ ಮನೆಗೆ ಡೆಲಿವರಿ ಆಗ್ತದೆ ಅಂದ ಹಾಗಾಗಿ ಅದರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಏನಾದರೂ ತೊಂದರೆ ಆಗಿದೆ ಅಂತ? ಇಲ್ಲ, ನಮ್ಮ ವ್ಯಾಪಾರಕ್ಕೆ ಏನು ತೊಂದರೆ ಇಲ್ಲ, ನಮಗೆ ಆಗುವುದು ನಮಗೆ ಆಗುವುದು ಅಷ್ಟೇ. ನಾವು ಮತ್ತು ಗ್ರೇಕ್ ಎಲ್ಲ ಉಂಟು, ಡೈಲಿ ವರ್ಷ ವರ್ಷ ಒಂದು ಗ್ರೇಕ್ ಎಲ್ಲ, ಡೈಲಿ ಗ್ರೇಕ್ ಎಲ್ಲ ಉಂಟು ನಮಗೆ. ಸಾಮಾನ್ಯವಾಗಿ ಒಂದು ಮೂಡೆಗೆ ನೀವು ಎಷ್ಟು ಬೆಲೆಯನ್ನು ನಿಗದಿ ಮಾಡ್ತೀರಾ? ಮೂಡೆಗೆ ಫಸ್ಟೆಲ್ಲ ಹಣ ಕಡಿಮೆ ಇರ್ತದೆ, ಈಗ ಎಲ್ಲ ಹೋಲಿ ಸಿಕ್ಕಲಿಕ್ಕಿಲ್ಲ. ಮತ್ತು ಹಾಗೆ ರೇಟ್ ಜಾಸ್ತಿ ಆದರೆ ಒಂದು ಹೋಗಿನ ವರ್ಷ ಒಂದು 400 ಮಾಡಿದ್ದೇನೆ. 4 ಮೂಡಿಕೆ 100 ರೂಪಾಯಿ ಮಾಡ್ತೇನೆ, ಈಗ 3 ಮೂಡಿಕೆ 100 ರೂಪಾಯಿ. ಇಲ್ಲೊಬ್ಬರಮ್ಮ ಮೂಡೆ ಮಾಡ್ತಿದ್ದಾರೆ, ಅವರ ಬಳಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಬರೋಣ. ನಮಸ್ತೆ ಅಮ್ಮ. ನಮಸ್ಕಾರ. ಅಷ್ಟಮಿಗೆಲ್ಲ ಬಂದು ಈಗ ಮಾರ್ತಾ ಇದ್ದೇನೆ, ಇಲ್ಲೇ ಇದ್ದು ಎಲ್ಲ ಜಾತ್ರೆಗೆ ವ್ಯಾಪಾರ ಮಾಡ್ತೇನೆ. ಮೂಡೆ, ಕೊಟ್ಟಿಗೆ, ಹೂವು, ತುಳಸಿ ಎಲ್ಲ ಮಾಡ್ತೇನೆ. ಏಕಾದಶಿಗೆ ಬರ್ತೇನೆ, ಎಲ್ಲ ಮಾಡ್ತೇನೆ. ನಮಗೆ ದೇವರು ಕೊಡ್ತಾರೆ, ನಮಗೆ ಯಾವಾಗಲೂ ನಷ್ಟ ಮಾಡಲಿಲ್ಲ. ಎಷ್ಟು ಮಾಡಿದ್ರೆ ನಮಗೆ ಲಾಭ ಕೊಡ್ತಾರೆ, ದೇವರ ದಯೆಯಲ್ಲಿ ನಾವು ಚೆನ್ನಾಗಿದ್ದೇವೆ. ಅಂದರೆ ಈ ಮೂಡೆಗಳನ್ನು ನೀವು ಅಷ್ಟಮಿ ದಿವಸ ಮಾತ್ರ ಮಾಡೋದು? ನಾನು ಅಷ್ಟಮಿಗೆ ಮಾತ್ರ ಮಾಡುವುದು. ಅಷ್ಟಮಿಯ ಬಗ್ಗೆ ಏನು ಹೇಳ್ತೀರಾ? ಅಷ್ಟಮಿ ಅಂದರೆ ಕೃಷ್ಣ ಹುಟ್ಟಿದ ದಿನ. ಕೃಷ್ಣ ಹುಟ್ಟಿದ ದಿನ ರಾತ್ರಿ 12 ಗಂಟೆಗೆ ಕಂಸನನ್ನು ಕೊಂದದು ಕೃಷ್ಣ ಅಷ್ಟಮಿ ದಿನ. ಆವಾಗ ನಮಗೆಲ್ಲ ಹಬ್ಬದಾಗೆ ಹಾಗೆ ಆದ ಕಾರಣ ಇದನ್ನು ಇಲ್ಲಿ ಮಂಗಳೂರಲ್ಲಿ ಭಾರಿ ಜೋರು ಮಾಡ್ತಾರೆ, ಗೌಜಿ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಮೂಡೆಯನ್ನು ಮಾಡ್ತಾರೆ? ಪ್ರತಿ ವರ್ಷ ಮಾಡ್ತೀನಿ. ಹಾಂ. ಎಷ್ಟು ವರ್ಷದಿಂದ ಇದನ್ನು ಮಾರಾಟ ಮಾಡ್ತಾ ಇದ್ದೀರಿ? ತುಂಬ ವರ್ಷ ಆಯಿತು, ನಾವು ಇಲ್ಲೇ ಹುಟ್ಟಿ ಬೆಳೆದವರು. ಎಷ್ಟು ವರ್ಷದಿಂದ ಈ ಮೂಡೆ ತಯಾರಿಸ್ತಿದ್ದೀರಾ? ಒಂದು 38 ವರ್ಷ ಆಯಿತು, 38-39 ವರ್ಷ ಆಯಿತು. ಅಂದರೆ ಪ್ರತಿ ವರ್ಷ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವತ್ತು ಇಡೀ ವರ್ಷವೇ ಅದೇ ಮಾಡೋದು ನಾವು. 39 ವರ್ಷದಿಂದ ಇಡೀ ವರ್ಷ ಅದೇ ಕೆಲಸ. ಇಡೀ ಕುಟುಂಬದ ವ್ಯಾಪಾರವೇ ಮೂಡೆ ತಯಾರಿಸೋದು. ಅಂದರೆ ಕೆಲವು ಕಡೆಗಳಲ್ಲಿ ಅಷ್ಟಮಿ ದಿವಸ ಮಾತ್ರ ಮಾಡ್ತಾರೆ, ನೀವು ಪ್ರತಿ ವರ್ಷ ಕೂಡ ಇದನ್ನೇ ಮಾಡ್ತಾ ಬಂದಿದ್ದೀರಿ? ಇಲ್ಲಿ ಯಾವಾಗ ನೋಡಿದ್ರು ಮೂಡೆ. ವ್ಯಾಪಾರ ಹೇಗಿರ್ತದೆ? ಒಂದೊಂದ್ಸಲ ಇರ್ತೇವೆ, ಒಂದೊಂದ್ಸಲ ಇರುದಿಲ್ಲ, ಏನು ಮಾಡಲಿಕ್ಕೆ ಆಗ್ತದೆ. ಅಂದರೆ ಉಳಿದ ದಿವಸಕ್ಕೆ ಹೋಲಿಸಿದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಹಬ್ಬದ ದಿವಸ ಜಾಸ್ತಿ? ಹಾಂ, ತೊಂದರೆ ಇಲ್ಲ, ಆವಾಗ ವ್ಯಾಪಾರ ಆಗ್ತದೆ ನಮಗೆ. ಹಾಗಾದರೆ ಇವು ಪರಿಸದವ್ರಿಗೆ ಎಲ್ಲರಿಗೂ ನಿಮ್ಮದು ಗೊತ್ತುಂಟು? ಗೊತ್ತುಂಟು, ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಎಲ್ಲಿಗೆ ಹೇಳಿದರೂ ಹೇಳ್ತಾರೆ. ನಿಮ್ಮನ್ನು ಹುಡುಕಿಕೊಂಡೇ ಬರೋ ಜನ? ಹುಡುಕಿಕೊಂಡು ಪೊರ್ಕಡೆಗೆ ಬರ್ತಾರೆ, ಈಗ ಮನೆಗೆ ಬರ್ತಾರೆ. ಎಲೆ ತರುವುದು ಹೇಗೆ, ಅದು ಮಾಡುವುದು ಹೇಗೆ, ಬೆಂಕಿ ಇಡುವುದು ಹೇಗೆ? ಅಂದರೆ ನಿಮಗೆ ಯಾರು? ನನಗೆ ಅಪ್ಪ ಅಮ್ಮ ಕಲಿಸಿದ್ದು ನನಗೆ. ಹಾಗೆ ನಾನು ಒಬ್ಬಳೇ ಅಪ್ಪ ಅಮ್ಮನೊಟ್ಟಿಗೆ ಬರ್ತಾ ಇದ್ದೇನೆ.
ಮತ್ತೆ ನಾನು ಅದು ಕಂಟಿನ್ಯೂ ನಾನು ಮಾಡಿದೆ. ಮದುವೆ ಆದ ಮೇಲೆ ಖುಷಿ ಆಗ್ತದೆ ಇದನ್ನು ಮಾಡ್ಲಿಕ್ಕೆ? ಖುಷಿ ಆಗ್ತದೆ, ನನಗೆ ಇದಂದ್ರೆ ದೇವರೇ. ಇದರಲ್ಲಿ ವ್ಯಾಪಾರ ಕೂಡ ಆಯ್ತು, ದೇವರ ಸೇವೆ ಕೂಡ ಆಯ್ತು. ಆಯ್ತಾಯ್ತು, ನನಗೆ ವೆಂಕಟರಮಣ ಲಕ್ಷ್ಮಿ ಅಂದ್ರೆ ಮುಡಿ, ಅದೇ ಎದುರು ಕೂತ ದೇವರೇ ನಮ್ಮ ದೇವರು, ಅದೇ ದೇವರು ಇಲ್ಲಿಯ ತನಕ ಬಿಟ್ಟಿದ್ದಾರೆ ಅಷ್ಟೇ. ಮಗಳ ಮಗಳಿಗೆ ಕೂಡ ಗೊತ್ತುಂಟು, ಅದೊಂದು ಹೆಮ್ಮೆಯ ವಿಚಾರ. ಅಂದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನ ನಿಮ್ಮ ಪರಂಪರೆಯಾಗಿ ಕೂಡ ಹೇಳಿ ತಿಳಿಸ್ತಾ ಇದ್ದೀರಾ. ನನಗಿಂತ ನನ್ನ ಮಗಳು, ಅದಕ್ಕಿಂತ ನನ್ನ ಪುಲ್ಲಿ. ಕಷ್ಟ ಆಗ್ತದೆ, ಕಾಲು ಕೈಯಲ್ಲೆಲ್ಲ ಮುಳ್ಳು ತಾಗೆಲ್ಲ ಗಾಯ ಗಾಯ ಆಗಿದೆ ಕೈ ಕಾಳಲ್ಲೆಲ್ಲ. ಅದು ಪ್ರತಿನಿತ್ಯ ಕೆಲಸ ಮಾಡೋದು ನಮ್ಮದು ಜೀವನ ಅದೇ ಅಲ್ವಾ, ದೇವರು ಕೊಟ್ಟದ್ದೊಂದು ವರ ಅಲ್ವ ಅದು. ಈ ಒಲಿ ನಿಮ್ಮ ಮನೆ ಕಡೆ ತುಂಬ ಸಿಕ್ತ? ದೂರ ಹೋಗ್ಬೇಕು, ಗಾಡಿಯಲ್ಲಿ ತರಬೇಕು. ಕೆಲಸದವರನ್ನು ಒಂದು ನಾಲ್ಕೈದು ಜನ ಗಂಡಸರನ್ನು ಒಟ್ಟಿಗೆ ಮಾಡಿ ಅವರನ್ನು ಕರೆದುಕೊಂಡು ಹೋಗಿ ಮತ್ತೆ ತರುವುದು. ಕೆಲಸದವರಿದ್ದಾರೆ. ನಾನು ನಿಜವಾಗಿ ಅಷ್ಟಮಿ ಚೌತಿಯ ಕೆಲಸ ಮಾಡಿ ಆವಾಗ ನಾನು ಕಷ್ಟದಲ್ಲಿರುವಾಗ ನಮ್ಮ ಮನೆ ಕಟ್ಟಲಿಕ್ಕೆ ಜಾಗ ತೆಗೆದದ್ದು ಅಷ್ಟೇಮ್ ಚೌತಿದ್ದು ಮೂಡೆ ಮಾರಿಯೇ ಜಾಗ ತಗೊಂಡು ಅದರಲ್ಲಿ ಈಗ ಮನೆ ಮಾಡಿ ಮಕ್ಕಳಿಗೆ ಕಲಿಸಿ ಅವರಿಗೆ ಮದುವೆ ಮಾಡಿ ಎಲ್ಲ ಆಯಿತು. ಮೂಡೆ ಒಂದು ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಮಾಡಿ, ಅದು ತುಂಬ ಇಷ್ಟ ನನಗೆ. ಆಗಲಿ, ಶ್ರೀಕೃಷ್ಣ ಪರಮಾತ್ಮ ನಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಮುಂದಿನ ವರ್ಷ ಕೂಡ ಇದೇ ರೀತಿ ನೀವು ಮಾಡಿ ಇನ್ನೂ ಕೂಡ ನಿಮ್ಮ ಪರಂಪರೆಗೆ ಇದರ ಬಗ್ಗೆ ತಿಳಿಸಿ ನಮ್ಮ ಕರಾವಳಿ ಸಂಸ್ಕೃತಿಯನ್ನು ಉಳಿಸಿ ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು.